ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇನ್ನೊಂದು ಪಿಕ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಟ್ವಿನ್ ಫ್ಲೇಮ್ ಕಪ್ಪಲ್ನ ಕರೆಂಟ್ ಎನರ್ಜಿ ಮತ್ತು ಡಿ ಎಮ್ ಇಂದ ಡಿ ಎಫ್ಗೆ ಮೆಸೇಜ್ ಏನು ಅನ್ನೋದ್ರ ಬಗ್ಗೆ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಕಾರ್ಡ್ ಪಿಕ್ ಮಾಡಿ ಚೂಸ್ ಮಾಡಿ, ನಿಮ್ಮ ಸ್ಟೋರಿಗೆ ಎಷ್ಟು ರೆಸೊನೇಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಕಾರ್ಡ್ ರೀಡಿಂಗ್ ನೋಡೋಣ. ಪೈಲ್ ನಂಬರ್ ಯಾರು 1 ಪಿಕ್ ಮಾಡಿದ್ದಾರೆ, ಇದು ಅವರ ರೀಡಿಂಗ್. ವರ್ಕ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಲೈಫಲ್ಲಿ ದೊಡ್ಡ ಚೇಂಜ್ ಅನ್ನೋದಾಗಿದೆ. ಏನು ನಿಮಗೆ ಬೇಕಾಗಿರಲಿಲ್ಲ ಲೈಫಲ್ಲಿ ಅದನ್ನು ಬಿಟ್ಟು ಡೇರ್ ಒಂದು ಧೈರ್ಯವಾದ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದೀರಾ ಲೈಫಲ್ಲಿ. ಯೋಚನೆ ಮಾಡುವಂಥ ಬುದ್ಧಿಶಕ್ತಿ ಇದೆ ನಿಮಗೆ. ನಿಮ್ಮದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಆದರೆ ಹೊಸದಾಗಿ ಪ್ರೀತಿ ಅನ್ನೋದು ಲೈಫಲ್ಲಿ ಶುರು ಆಗ್ತಿದೆ. ಏನು ಬರ್ತಿದೆ ಅದನ್ನು ಫೇಸ್ ಮಾಡೋದಕ್ಕೆ ಒಂಥರ ಮೊಂಡು ಧೈರ್ಯ ಅಂತಾರಲ್ಲ, ಆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ. ಮಾಡಬೇಕು, ಏನು ಬಂದ್ರೂ ನಾನು ಮಾಡ್ತೀನಿ ಅನ್ನೋವಂಥದ್ದು ಒಂದು. ಆ್ಯಂಡ್ ನಿಮ್ಮ ಎನರ್ಜೀಸ್ ಅನ್ನೋದು ಚೇಂಜ್ ಆಗ್ತಾ ಇದೆ, ಅದಕ್ಕೋಸ್ಕರ ಕ್ರಿಸ್ಟಲ್ಸ್ ನಿಮ್ಮ ಲೈಫಲ್ಲಿ ಯೂಸ್ ಮಾಡಿ. ಕ್ರಿಸ್ಟಲ್ಸು, ಸ್ಟೋನ್ಸ್ ಆಗಲಿ ಅಥವಾ ಕ್ರಿಸ್ಟಲ್ದು ಬ್ರ್ಯಾಸ್ಲೈಟ್ ಬರುತ್ತೆ ಅಂಥದ್ದಾದರೂ ಆಗಲಿ, ಕೆಲವೊಂದು ನಿಮ್ಮ ಎನರ್ಜಿಗೆ ಸೂಟ್ ಆಗುವಂಥ ಕ್ರಿಸ್ಟಲ್ಸ್ನ ಲೈಫಲ್ಲಿ ಯೂಸ್ ಮಾಡಿ. 888 ಬಂದಿದೆ ಕಾರ್ಡಲ್ಲಿ, 888 ಸಿಂಕ್ರೋನಿಸಿಟಿ ಕಾರ್ಡ್ ಬಂದಿದೆ. ಸೊ ಲೈಫಲ್ಲಿ ನಂಬರ್ಸ್, ಏಂಜಲ್ ನಂಬರ್ಸ್ ಜಾಸ್ತಿ ಕಾಣಿಸ್ತಿದೆ. ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ ನಂಬರ್ಸ್ ಮೂಲಕ. ಮತ್ತು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಏಂಜಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಏಂಜಲ್ಸ್ ಮೆಸೇಜ್ ಹೇಗೆ ಏನು ಅನ್ನೋದು ಗೊತ್ತಾಗಬೇಕಂದ್ರೆ ನನ್ನ ವಿಡಿಯೋಸ್ ಇದೆ ಏಂಜಲ್ಸ್ ಮೆಸೇಜು, ಅದನ್ನು ಚೆಕ್ ಮಾಡಿ. ಸೊ ಕರ್ಮ ಸರ್ಕಲ್ ಅನ್ನೋದು ನಡೀತಿದೆ ಲೈಫಲ್ಲಿ, ನೀವು ಏನು ಕೊಡ್ತೀರಾ ಅದೇ ನಿಮಗೆ ಬರೋದ್ರಿಂದ. ಆದಷ್ಟು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿಂದ ಯಾಕೆ ಪಾಸಿಟಿವ್ ಅಂತ ಅನ್ನಿಸ್ತಿದೆ. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಯಾವಾಗಲೂ ಇರ್ತೀರ, ಹಾಗೆ ನಿಮಗೆ ಬೇರೆಯವ್ರ ಹೆಲ್ಪ್ ಬೇಕು ಅಂದರೆ ಖಂಡಿತ ಹೆಲ್ಪನ್ನು ಕೇಳಿ. ನೀವು ನಿಮ್ಮ ಒಂದು ಕರಿಯರ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಇಲ್ಲಿ. ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲಿವರೆಗೂ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಅದರಿಂದ ಹೊರಗಡೆ ಬಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇನ್ನೊಬ್ಬರ ಮೇಲೆ ನಾನು ಯಾವತ್ತೂ ಇರಬಾರ್ದು ಇನ್ನೊಬ್ಬರ ಮೇಲೆ ಅನ್ನೋವಂಥದ್ದು ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಇದೆ. ಸೊ ಏನು ಒಳ್ಳೇದು ಮಾಡ್ತಾ ಇರ್ತೀವಿ, ಕರ್ಮ ಸೈಕಲ್ ಅದೇ, ನಾವೇನು ಕೊಡ್ತೀವಿ ಅದೇ ನಮಗೆ ಸಿಗೋದ್ರಿಂದ. ನಾವು ಒಳ್ಳೇದು ಕೊಟ್ಟರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಆದ್ದರಿಂದ ಇಲ್ಲಿ ಪಾಸಿಟಿವ್ ಅನ್ನೋದು ಕಾಣಿಸ್ತಿದೆ, ತುಂಬ ಹೆಲ್ಪಿಂಗ್ ನೇಚರ್ ಇದೆ ನಿಮಗೆ ಅನ್ನೋದನ್ನು ತೋರಿಸ್ತಿದೆ ಇಲ್ಲಿ. ಸೊ ಸಿಂಕ್ರೆನಿಸಿಟೀಸ್, ಈ ಕಾರ್ಡ್ ಮೀನಿಂಗ್ ಬಂದು ಇನ್ನೊಂದು, ನಿಮ್ಮಲ್ಲಿರೋ ಇನ್ ಆ್ಯಂಡ್ ಯಾಂಗ್ ಅನ್ನೋದನ್ನು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮೊಳಗಿರೋ ಸ್ವಲ್ಪ ಧೈರ್ಯ ಅನ್ನೋದು ಮಾಡಿದ್ದೀರಾ, ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಏಂಜಲ್ಸ್ ಮತ್ತು ಡಿವೈನ್ ಗೈಡೆನ್ಸ್ ನಿಮ್ಗೆ ಆಲ್ರೆಡಿ ಇದೆ, ದೇವ್ರನ್ನ ನಂಬಿ. ಲೀಪ್ ಆಫ್ ಫೇತ್, ದೇವ್ರನ್ನ ನಂಬಿ, ದೇವ್ರು ನಿಮ್ಮ ಜೊತೆ ಇದ್ದಾರೆ. ಸೊ ನಿಮಗೆ ಡಿ ಎಮ್ನ ಮೆಸೇಜ್, ಯು ಆರ್ ಇನ್ ಮೈ ಮೈಂಡ್ ಸೋಲ್ ಹಾರ್ಟ್, ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು, ಯು ಆರ್ ಇನ್ ಮೈ ಡ್ರೀಮ್ಸ್. ನೀನು ನನ್ನ ಕನಸಿನಲ್ಲಿ ಇದೆಯಾ, ನೀನು ನನ್ನ ಬುದ್ಧಿ ಹೃದಯ ಮತ್ತು ಆತ್ಮದಲ್ಲಿದೆಯಾ, ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ. ಇದು ಪಾಲ್ ಒನ್ ಯಾರು ಪಿಕ್ ಮಾಡಿದ್ದೀರಾ, ಅವರ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಾಯಲ್ 2 ಯಾರು ಪಿಕ್ ಮಾಡಿದ್ರಿ, ಇದು ಅವರ ರೀಡಿಂಗ್. ಸೋಲ್ಮೇಟ್ ಕನೆಕ್ಷನ್ ಇದೆ ಅಂದರೆ ಪಾಸ್ಟ್ ಲೈಫ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದರೆ ಪಾಸ್ಟ್ ಲೈಫ್, ಎಷ್ಟೋ ಜನ್ಮದ ಕನೆಕ್ಷನ್, ಎಷ್ಟೋ ಜನ್ಮದಲ್ಲಿ ಹುಟ್ಟಿರ್ತೀವಿ ಅಂಥ ಕನೆಕ್ಷನ್ ಇದು. ಸೊ ನೀವು ಡಿಸಿಷನ್ ಮಾಡೋ ಟೈಮ್ ಆಗಿದೆ ಇದು. ನೀವು ಎರಡು ದಾರಿಲಿ ನಿಂತಿದ್ದೀರಾ, ಯಾವ ದಾರಿ ಚೂಸ್ ಮಾಡಬೇಕು ಅನ್ನೋದು ಇವಾಗ ನಿಮ್ಮ ಮೇಲೆ ಡಿಸಿಷನ್ ಅನ್ನೋದು ಬಿಟ್ಟಿದೆ. ನಿಮಗೆ ಚಿಂತೆ ಆಗಿದೆ, ಈ ಡಿಸೈಡ್ ಮಾಡೋ ಟೈಮ್ ಬಂದಿರೋದ್ರಿಂದ ನಿಮಗೆ ನಾನು ಯಾವುದನ್ನು ಚೂಸ್ ಮಾಡಲಿ ಏನು ಮಾಡಲಿ ಅನ್ನೋದು ಅರ್ಥ ಆಗ್ತಿಲ್ಲ. ರಾತ್ರಿಯೆಲ್ಲ ನಿದ್ದೆ ಇಲ್ಲ, ತುಂಬ ಪೇಯ್ನಲ್ಲಿದ್ದೀರಾ, ಹೇಳ್ಕೊಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಅಂಥ ಒಂದು ಪೇಯ್ನಲ್ಲಿದ್ದೀರಾ. ನಿಮಗೆ ನೀವೇ ಒಂದು ರಕ್ಷಣೆ ಅನ್ನೋದನ್ನು ಹಾಕ್ಕೊಂಡ್ಬಿಟ್ಟಿದ್ದೀರಾ, ತುಂಬ ಪೇಯ್ನ್ ಇದೆ ಒಳಗೆ. ಒಂದು ಸರೌಂಡಿಂಗ್ಸ್, ನಿಮ್ಮ ಸುತ್ತ ನೀವೇ ಒಂದು
ಕವಚ ಥರ ಒಂದು ಸರ್ಕಲ್ ಹಾಕೊಂಬಿಟ್ಟಿರ, ಅದರೊಳಗೆ ಯಾರೂ ಬರಬಾರ್ದು ಅನ್ನೋದು. ಸೊ ಆಲ್ರೆಡಿ ಮ್ಯಾರಿಡ್ ಆಗಿರಬಹುದು, ಮಗು ಇರಬಹುದು, ಆ್ಯಂಡ್ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರಬಹುದು, ಅದನ್ನು ತೋರಿಸ್ತಿದೆ ಇಲ್ಲಿ. ಸೊ ಆ್ಯಂಡ್ ನೀವು ಪ್ರೇ ಮಾಡಬೇಕಾದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಅಂದರೆ ಯೂನಿವರ್ಸ್ ಹತ್ರ ನಾವು ಯೂನಿವರ್ಸ್ ಹತ್ರ ಇಲ್ಲಿ ಪ್ರೇ ಮಾಡ್ತಾ ಇದ್ದಾರಲ್ವಾ ಒಬ್ಬರು. ಸೊ ಪ್ರೇ ಮಾಡಬೇಕಾದ್ರೆ ಎಲ್ಲರೂ ಚೆನ್ನಾಗಿಡು ಅಂತ ನೀವು ಪ್ರೇ ಮಾಡಬೇಕು ಅಂತ ನಿಮಗೆ ಏಂಜಲ್ ಗೈಡೆನ್ಸ್ ಇದೆ. ಆ್ಯಂಡ್ ನೆಗೆಟಿವಿಟಿಯಿಂದ ಆದಷ್ಟು ದೂರ ಇರಿ, ನಿಮ್ಮೊಳಗಿರೋ ನೋವನ್ನೆಲ್ಲ ಈ ಥರ ಹಕ್ಕಿ ಥರ ಹಾರೋಗೋಕೆ ಬಿಟ್ಬಿಡಿ. ಪೇಯ್ನ್ಸಲ್ಲಿ ಏನಿದ್ದೀರಾ ಆ ಪೇಯ್ನ್ಸನ್ನೆಲ್ಲ ಈ ಥರ ಬಿಡಿ, ನೀವು ಹಕ್ಕಿ ಹಾಗೆ ಹಾರೋದನ್ನು ಲೈಫಲ್ಲಿ ಕಲೀರಿ ಅಂತ ಹೇಳ್ತಾ ಇದೆ. ಸ್ವಲ್ಪ ನಿಮ್ಮ ಬಗ್ಗೆ, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇರಲಿ, ಊಟ ತಿಂಡಿ ಎಲ್ಲ ಟೈಮಿಗೆ ಕರೆಕ್ಟಾಗಿ ಮಾಡಿ. ನಿಮಗೆ ಕೆಲವೊಂದು ಸಿಂಕ್ರೋನಿಸಿಟೀಸ್, ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ ಆಲ್ರೆಡಿ ನಿಮಗೆ, ಆದರೆ ನಿಮಗೆ ಕಾಣಿಸ್ತಾ ಇರೋದು ಕಣ್ಣಿಗೆ ಕಾಣಿಸ್ದಲ್ಲೇ ಇರೋವಂಥದ್ದು, ಅಂದರೆ ಇಲ್ಲಿ ಇಲ್ಲಿ ಇದೇ ಇದು ಭೂತ್ ಕನ್ನಡಿಲಿ ನೋಡ್ತಾ ಇದ್ದಾರಲ್ವಾ, ಇದು ನೀವು ಅಂದ್ಕೊಳ್ಳಿ. ಸೂಕ್ಷ್ಮಾಣು ಜೀವಿಗಳು ಭೂತ್ ಕನ್ನಡಿಲಿ ನೋಡಿದಾಗ ಕಾಣಿಸುತ್ತಲ್ಲ, ಹಾಗೆ ಕೆಲವೊಂದು ವಿಷಯಗಳನ್ನು ನೀವು ಡೀಪಾಗಿ ಥಿಂಕ್ ಮಾಡಿದಾಗ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ನಿಮ್ಮ ಪ್ರೇಯರ್ ಏನಿದೆ ಅದು ಆಲ್ರೆಡಿ ಏಂಜಲ್ಸ್ಗೆ, ದೇವ್ರಿಗೆ ತಲುಪಾಗಿದೆ. ಅವರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಏನೇ ಆದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ಟೈಮಲ್ಲಿ ಎನರ್ಜೀಸ್ ಅನ್ನೋದು ಹೈ ಇರುತ್ತೆ. ಯು ಆರ್ ಎ ಅರ್ಥ್ ಏಂಜಲ್ ಅನ್ನೋದನ್ನು ತೋರಿಸ್ತದೆ. ಅಂದರೆ ಟ್ವಿನ್ ಫ್ಲೇಮ್ ಕಪಲ್ಸ್ ಅಂದರೆ ಅವರು ಸ್ಪೆಷಲ್ ಸೋಲ್ಸ್ ಆಗಿರ್ತಾರೆ. ಸೊ ಆದ್ದರಿಂದ ಈ ಭೂಮಿ ಇದು ಅಂತ ಅಂದ್ಕೊಂಡ್ರೆ ಇವರು ಪ್ರೊಟೆಕ್ಟ್ ಮಾಡ್ತಾ ಇದ್ರಲ್ವಾ ಏಂಜಲ್ಸ್. ಸೊ ಅರ್ಥ್ ಏಂಜಲ್ಸ್ ಅಂತಾರೆ ಇವರನ್ನು. ಇಲ್ಲಿ ನಾವೇನೋ ಒಂದು ಕೆಲಸಕ್ಕೆ ಬಂದಿರೋದ್ರಿಂದ ಅದನ್ನು ಮಾಡಬೇಕಾಗಿರೋದ್ರಿಂದ ನಿಮ್ಮ ಬಗ್ಗೆ ನಿಮಗೆ ಯೋಚನೆ ಇರಲಿ. ಆದಷ್ಟು ನಿಮ್ಮ ಎನರ್ಜೀಸ್ ಹೈ ಇರೋದ್ರಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಏನೇ ಪೇಯ್ನ್ ಇದ್ದರೂ ಅದನ್ನು ಹೋಗೋಕ್ಕೆ ಬಿಡಿ. ನಿಮಗೆ ನಿಮ್ಮ ಡಿ ಎಮ್ನ ಮೆಸೇಜ್ ಅಂದರೆ, ಯು ಆರ್ ಮೈ ಲವ್, ಐ ವಾಂಟ್ ಟು ಡ್ಯಾನ್ಸ್ ವಿತ್ ಯು, ಮೇಡ್ ಫಾರ್ ಈಚ್ ಅದರ್, ಸೋಲ್ಮೇಟ್ ಕನೆಕ್ಷನ್ ಆ್ಯಂಡ್ ಎ ಪಾಸ್ಟ್ ಲೈಫ್ ಕನೆಕ್ಷನ್. ಆ್ಯಕ್ಚುಲಿ ಇವರು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಆಗಿರಬಹುದು, ಕೆಲವರಿಗೆ ಇಲ್ಲಿ ಮದುವೆಯಾಗಿ ಮಕ್ಕಳು ಕೂಡ ಇರಬಹುದು. ಯಾಕೆಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಏನು ಮ್ಯಾಚ್ ಆಗುತ್ತೆ ಅದನ್ನು ತಗೊಳ್ಳಿ. ಸೊ ಒಬ್ರಿಗೋಸ್ಕರನೇ ಮಾಡಿರುವಂಥ ಜೋಡಿ ಇದು. ಅವರು ನಿಮಗೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲವ್, ನೀನೇ ನನ್ನ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸಿಷನ್ ಮೇಕಿಂಗ್ ಅನ್ನೋದು ಕೂಡ ದೇವ್ರ ಮೇಲೆ ಭಾರ ಹಾಕಿ ತಗೊಳ್ಳಿ ಡಿಸಿಷನ್ ಅನ್ನೋದು. ಸೊ ನಿಮ್ಮ ಸ್ಟೋರಿಗೆ ಇದೆಷ್ಟು ರೆಸಿನೇಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪೈಲ್ 3 ಯಾರು ಪಿಕ್ ಮಾಡಿದ್ರಿ, ಇದು ಅವರ ರೀಡಿಂಗ್. ಲೈಫಲ್ಲಿ ಏನಾಗ್ತಿದೆ, ಫಾಸ್ಟಾಗಿ ಆಗ್ತಿದೆ, ಫಾಸ್ಟ್ ಮೂಮೆಂಟ್ ಅನ್ನೋದನ್ನು ತೋರಿಸ್ತಿದೆ ಲೈಫಲ್ಲಿ. ಹೊಸದಾಗಿ ಕೆಲಸ ಆಗಲಿ ಅಂದರೆ ಸಂಪಾದನೆಗೆ ಹೊಸ ಐಡಿಯಾಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯು ಆರ್ ಎ ಎಂಪರರ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಸ್, ಅಂದರೆ ಜವಾಬ್ದಾರಿ ಅನ್ನೋದು ಒಬ್ಬ ರಾಜನಿಗೆ ತನ್ನ ಪ್ರಜೆಗಳನ್ನ ನೋಡ್ಕೊಳ್ಳುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಆ ಥರ ಜವಾಬ್ದಾರಿ ಇದೆ ನಿಮಗೆ. ಸೊ ಅದನ್ನು ನೀಟಾಗಿ ನಿಭಾಯಿಸಬೇಕಾಗಿದೆ, ಅದನ್ನು ನಿಭಾಯಿಸೋದಕ್ಕೆ ಕೂಡ ನೀವು ರೆಡಿ ಇದ್ದೀರಾ ಅನ್ನೋದು ಕೂಡ ಹೇಳ್ತಾ ಇದೆ. ನೀವು ಏನು ಮಾಡಬೇಕು ಅದಕ್ಕೆ ಹೊಸ ಐಡಿಯಾಸ್ ಪ್ರತಿಯೊಂದು ನಿಮ್ಮಲ್ಲಿರೋದ್ರಿಂದ ನೀವು ಮಾಡೋದಕ್ಕೆ ಆ್ಯಕ್ಷನ್ ತೊಗೊಳೋಕ್ಕೆ ರೆಡಿ ಆಗಿದ್ದೀರಾ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಏಂಜಲ್ ಗೈಡೆನ್ಸ್ ಅಂದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಆದಷ್ಟು ಗ್ರೀನ್ ಜ್ಯೂಸಸ್, ಸೊಪ್ಪು ತರಕಾರಿ, ಹಸಿರು ತರಕಾರಿ, ಗ್ರೀನ್ ಟೀ ಈ ಥರದ್ದು, ಮತ್ತು ಆದಷ್ಟು ಬೇಳೆಕಾಳು, ಮೊಳಕೆ ಕಟ್ಟಿರೋ ಕಾಳುಗಳು, ಫ್ರೂಟ್ಸು, ಡ್ರೈ ಫ್ರೂಟ್ಸ್, ಸೀಡ್ಸ್ ಇಂಥದನ್ನೆಲ್ಲ ಜಾಸ್ತಿ ತೊಗೋಬೇಕು ಊಟದಲ್ಲಿ. ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇರಲಿ, ಯಾಕೆಂದರೆ ಜವಾಬ್ದಾರಿ ಎಷ್ಟಿದೆ ಅಂತ ಅಂದಮೇಲೆ ಹೆಲ್ತ್ ಬಗ್ಗೆ ಅಷ್ಟು ನಾವು ಹೆಲ್ದಿಯಾಗಿದ್ದರೆ ನಾವು ಅದನ್ನೆಲ್ಲ ನಿಭಾಯಿಸೋಕೆ ಹೋಗ್ಬೋದು. ಸೊ ಹೆಲ್ತ್ ಈಸ್ ವೆಲ್ತ್ ಆಗಿರೋದ್ರಿಂದ ಹೆಲ್ತ್ ಬಗ್ಗೆ ಜಾಗ್ರತೆ ಇರಲಿ. ಇವತ್ತಿನ ರೀಡಿಂಗಲ್ಲಿ ತೆಲುಗು ನಾನು ರೀಡಿಂಗ್ ಮಾಡಿದ್ದೀನಿ, ಅದರಲ್ಲೂ ಮತ್ತು ಪೈಲ್ 2 ಎಲ್ಲರದ್ದು ಹೆಲ್ತ್ ಬಗ್ಗೆ ಬರ್ತಿದೆ. ಸೊ ನಿಮ್ಮ ಊಟ ತಿಂಡಿ ಮತ್ತು ನಿಮ್ಮ ಹೆಲ್ತ್ ಬಗ್ಗೆ ಜವಾಬ್ದಾರಿ ಇರಲಿ, ಧ್ಯಾನ ಇರಲಿ. ಸೊ
ಈಗ ನೀವು ಸ್ಪಿರಿಚುವಲ್ ಲೆಸನ್ಸ್ ಅನ್ನೋದು ಆಗ್ತಿರಬಹುದು, ಕಲಿಬೇಕಾಗಿರೋಂಥ ಟೈಮ್ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಕಲೀರಿ. ಮತ್ತು ಕುಂಡಲಿನಿ ಎನರ್ಜಿ ಅನ್ನೋದು ನಿಮಗೆ ರೈಸ್ ಆಗ್ತದೆ, ಅದ್ರ ಬಗ್ಗೆ ಡೈಲಿ ಮೆಡಿಟೇಷನ್ ಮಾಡಿ ಕುಂಡಲಿನಿ ಎನರ್ಜಿ ಅನ್ನೋದು ರೈಸ್ ಮಾಡ್ಕೊಳ್ಳಿ ಅನ್ನೋದು ಕೂಡ ನಿಮಗೆ ಮೆಸೇಜ್ ಆಗಿದೆ. ಮತ್ತು ಹೆಲ್ತಿ ಚಾಯ್ಸಸ್, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅದಕ್ಕೆ ಹೇಳಿದ್ದು. ಧ್ಯಾನ, ಯೋಗ ಇಂಥದ್ದು ಆದಷ್ಟು ಹೆಲ್ತಿ ಚಾಯ್ಸಸ್, ಹೆಲ್ತ್ ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ. ನಿಮ್ಮ ಎನರ್ಜಿ ಅನ್ನೋದು ಈ ಲೆವೆಲಲ್ಲಿ ಇದೆ, ಸೊ ಕುಂಡಲಿನಿ ರೈಸ್ ಆದಾಗ ಕೆಲವೊಂದು ಎನರ್ಜೀಸ್ ಅನ್ನೋದು ಬರುತ್ತೆ. ಸೊ ನೀವು ಈ ರೀತಿ ಶೈನ್ ಮಾಡುವಂಥದ್ದು ಎನರ್ಜೀಸ್ ನಿಮ್ಮಲ್ಲಿರೋದ್ರಿಂದ ಆದಷ್ಟು ನಿಮ್ಮ ಎನರ್ಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಎನರ್ಜಿನ ರೈಸ್ ಮಾಡ್ಕೊಳ್ಳಿ, ಆದಷ್ಟು ಪಾಸಿಟಿವ್ ಆಗಿರಿ, ಹೆಲ್ತ್ ಬಗ್ಗೆ ಜಾಗೃತರಾಗಿರಿ. ಯು ಆರ್ ಇನ್, ನಿಮಗೆ ಡಿ ಎಮ್ನ ಮೆಸೇಜ್ ಬಂದು, ಯು ಆರ್ ಇನ್ ಮೈ ಮೈಂಡ್, ಆಲ್ವೇಸ್ ಓನ್ಲಿ ಯುವರ್ಸ್, ಯು ಆರ್ ಮೈ ಸ್ಟಾರ್, ನೀನೇ ನನ್ನ ಸ್ಟಾರ್, ನೀನು ಯಾವಾಗಲೂ ನನ್ನವಳು ನನ್ನವನು, ಯು ಆರ್ ಇನ್ ಮೈ ಮೈಂಡ್, ನನ್ನ ಬುದ್ಧಿಯಲ್ಲಿ ಯಾವಾಗಲೂ ನೀನೇ ಇರ್ತೀಯ ಅಂತ. ಇದು ಹುಡುಗ ನೋಡ್ತಾ ಇದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾ ಇದ್ರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ನಿಮ್ಮ ಸ್ಟೋರಿಗೆ ಎಷ್ಟು ರೆಸೊನೇಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.